ಸಿದ್ದರಾಮಯ್ಯ ಕುಮಾರಸ್ವಾಮಿ ವಾರ್ನಲ್ಲಿ ಡಿಕೆಶಿ ಅಂತರ ಕಾಯ್ದುಕೊಂಡಿದ್ದಾರೆ. ದೊಡ್ಡವರ ನ್ಯಾಯ ನನಗೆ ಬೇಡ, ನನ್ನ ಲೆವೆಲಿನ ವಿಚಾರವನ್ನು ನಾನು ಮಾತನಾಡ್ತೇನೆ, ನನ್ನ ಜಂಜಾಟವೇ ನನಗೆ ಸಾಕಾಗಿದೆ, ಆರೋಗ್ಯ ಸಮಸ್ಯೆಯನ್ನ ಸರಿ ಮಾಡಿಕೊಳ್ಬೇಕಿದೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಈ ಮೂಲಕ ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಸಮರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ದೊಡ್ಡವರ ನ್ಯಾಯ ನನಗೆ ಬೇಡ, ನನ್ನ ಲೆವೆಲಿನ ವಿಚಾರವನ್ನ ಮಾತನಾಡ್ತೇನೆ ಅಂತಿದ್ದಾರೆ ಡಿಕೆ ಶಿವಕುಮಾರ್. ಆರೋಗ್ಯದ ಸಮಸ್ಯೆಯನ್ನು ನಾನು ಸರಿ ಮಾಡಿಕೊಳ್ಬೇಕಾಗಿದೆ, ನನ್ನ ಜಂಜಾಟವೇ ಸಾಕಾಗಿದೆ, ಹಾಗಾಗಿ ನನ್ನ ಲೆವೆಲಿನ ವಿಚಾರವನ್ನ ಮಾತ್ರ ಮಾತನಾಡ್ತೇನೆ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಕುಮಾರಸ್ವಾಮಿ ನಡುವಿನ ವಾರ್ನಲ್ಲಿ ಅಂತರ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ನ ಟ್ರಾವೆಲ್ ಶೂಟರ್. ನೋಡಿ ಒಂದೇ ದಿನ ಕೇಳಿ, ನನಗೆ ಯಾರ ಕುಮಾರಸ್ವಾಮಿ ಅವರದ್ದು ನನಗೆ ವಿಚಾರ ಗೊತ್ತಿಲ್ಲ, ಸಿದ್ದರಾಮಯ್ಯ ವಿಚಾರ ಗೊತ್ತಿಲ್ಲ, ಪಾಲಿಟಿಕ್ಸ್ ಏನೇನು ಕೇಳುವಂತ ನನಗೆ ಇನ್ನ ಗೊತ್ತಿಲ್ಲ. ನಾನು ಇನ್ನ ಈ ಜಂಜಾಟದಲ್ಲಿದ್ದೀನಿ, ನನ್ನ ಮನೆಯವರು ಗಲಾಟೆ ಮಾಡ್ತಾರೆ, ನಡೀರಿ ಮೊದಲು ಹಾಸ್ಪಿಟ್ಲಿಗೆ ಅಂತ. ಓಕೆ, ನನಗೆ ಟೈಮ್ ಸಿಗ್ತಾ ಇಲ್ಲ, ಈಗ ಹೋಗೋಣ ಅಂತಿದ್ದೆ. ನಮ್ಮ ವೆಂಕಟಾಚಲಯ್ಯನವರು ತೀರ್ಕೊಂಡಿದ್ದಾರಂತೆ, ಅವರು ನನಗೆ ಬಹಳ ಆತ್ಮೀಯರು, ಅವ್ರ ಮಗ ನನ್ನ ಅಡ್ವೊಕೇಟು, ನಾನು ಅವ್ರು ನೋಡಬೇಕು ಅಂತಿದ್ದೆ. ನಾನು ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಅಡ್ವೊಕೇಟ್ ಮನೆಗೆ ಹೋಗ್ಬೇಕು ಅಂತಿದ್ದೀನಿ, ಅವ್ರ ತಂದೆ ತೀರ್ಕೊಂಡಿದ್ದಾರಂತೆ. ಸೊ ಈಗ ಅಲ್ಲಿಗೆ ಹೋಗ್ಬೇಕು ನಾನು, ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ನಾನು ಅಲ್ಲೂ ಹೋಗೋದಿದೆ. ಹಾಂ, ಸೊ ಇವೆಲ್ಲ ಇಶ್ಯೂಸ್ ಇದೆ ನೋಡೋಣ. ಐ ಡೋಂಟ್ ವಾಂಟ್ ಟು, ಅದೆಲ್ಲ ಅವ್ರವ್ರ ಉತ್ತರ ಕೊಡ್ತಾರೆ, ದೊಡ್ಡವ್ರ ನ್ಯಾಯ ಬೇಡ ನನಗೆ. ನಂದೇನಿದ್ರು ನನ್ನ ಲೆವೆಲ್ ಮಾತಾಡಿ.